ಇದ್ರ ಜೊತೆಗೆ ಈ ಒಂದು ವಿವಾಹ ಬೆಂಗಳೂರಿನ ಅರಮನೆಯಲ್ಲಿ ಬೆಳಿಗ್ಗೆ 9:55ಕ್ಕೆ ಶುರುವಾಗುತ್ತೆ, ಬೆಳಿಗ್ಗೆ ಮುಹೂರ್ತ ಇದೆ, ಸಾಯಂಕಾಲ 6-7 ಗಂಟೆ ಹೊತ್ತಿಗೆ ಅರ್ಥಾಕ್ಷರ ಕಾರ್ಯಕ್ರಮ ಇದೆ. ಇದಕ್ಕೆ ನಮ್ಮ ಅಳಿಯಂದ್ರು ಬಂದ್ಬಿಟ್ಟು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿಕ್ರಮಾದಿತ್ಯ. ಅವರ ತಂದೆಯವರು ಬಂದ್ಬಿಟ್ಟು ಕೃಷ್ಣ ಗೌಡ್ ಅಂತ ಹೇಳಿಬಿಟ್ಟು ಹೈದರಾಬಾದ್ ಬೇಸ್ಡ್ ಅಯ್ಯವರು ಬಂದು ಶ್ರೀಮತಿ ಅತ್ತಿಯಲ್ಲ ಅಂತ ಹೇಳಿ ಅವರಿಬ್ಬರು ಬ್ರದರ್ಸ್ ಇಬ್ಬರು ಡಾಕ್ಟರ್ ಇದ್ದಾರೆ. ಇವಾಗ ಪಿ ಜಿ ಪುನಾದಲ್ಲಿ ಮಾಡ್ತಾ ಇದ್ದಾರೆ. ಬೇಸಿಕಲಿ ನಮ್ಮ ಕರ್ನಾಟಕದ ಮೂಲದಿಂದ ಇವರೆಲ್ಲರೂ, ಆಂಧ್ರ ಮೂಲ ಬಟ್ ಕರ್ನಾಟಕದ ಸಂಬಂಧಗಳು ಜಾಸ್ತಿ. ನಮ್ಮ ಎಂ ಪಿ ಹೆಜ್ಜಿ ರಾಮಲೂರು ಅಂತ ಹೇಳಿ ಕೊಪ್ಪಳದಲ್ಲಿದ್ದರು, ಅವರ ಇದು ನಮ್ಮ ಗವಿಯಪ್ಪ ಅಂತ ಹೇಳಿ ಎಮ್ ಎಲ್ ಎ ಇದು ಅವರ ಷಡಕ್ರ ಮಗ ಆ ಕಡೆಯಿಂದ. ಹಾಗಾಗಿ ನಮ್ಮ ಕುಟುಂಬಸ್ಥರೇ ಇವರೆಲ್ಲರೂ ಕೂಡ ಅದನ್ನ ಅದು ತಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ಇದಾದಮೇಲೆ 21ನೇ ತಾರೀಕಿಗೆ ಸ್ವರ್ಭಾದಲ್ಲಿ ಒಂದು ಅರ್ಥಾಕ್ಷತೆ ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಮತ್ತು ಕಾರವಾರಿಗೆ ಉಡುಪಿಗೆ ಭಾಳ ದೂರದಿಂದ ಬರೋದಕ್ಕಾಗಲ್ಲ, ಮತ್ತು ಇನ್ನೂ ಕೂಡ ಕೋವಿಡ್ ಎಸ್ ಒ ಪಿ ರನ್ನಿಂಗ್ನಲ್ಲಿ ಇರೋದ್ರಿಂದ ಅದನ್ನೊಂದು ಸ್ವಲ್ಪ ಒಂಚೂರು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲೊಂದು ಅರ್ಥಾಕ್ಷತೆ, ಮತ್ತು 21 ಸ್ವರ್ಭಾದಲ್ಲಿ ಅಲ್ಲೊಂದು ಅರ್ಥಾಕ್ಷತೆ ಕಾರ್ಯಕ್ರಮ ಇದೆ, ಮತ್ತು 24ನೇ ತಾರೀಕು ಹೈದರಾಬಾದಲ್ಲಿ ಅಲ್ಲೊಂದು ಅರ್ಥಾಕ್ಷತೆ ಕಾರ್ಯಕ್ರಮ ಕೂಡ ಅಲ್ಲಿ ಹೈದರಾಬಾದಲ್ಲಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇದನ್ನ ಚೂರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಭಾಳಷ್ಟು ಜನ ನಮಗೆ ಆಮಂತ್ರಣ ಮಾಡ್ತಕ್ಕಂಥದ್ರಲ್ಲಿ ಹೆಚ್ಚು ಕಡಿಮೆ ಚಿತ್ರರಂಗ, ರಾಜಕೀಯ ಕ್ಷೇತ್ರ, 40 ವರ್ಷ ಸುದೀರ್ಘವಾಗಿರ್ತಕ್ಕಂಥ ನಮ್ಮ ತಂದೆಯವರ ಜೊತೆ ಬಂದಿರತಕ್ಕಂಥ ಡೆಲ್ಲಿ ಲೀಡರ್ಸ್ ಇರ್ಬೋದು ಅಥವಾ ಸ್ಟೇಟ್ ಲೀಡರ್ಸ್ ಇರ್ಬೋದು ಎಲ್ಲರಿಗೂ, ಮತ್ತು ನಮ್ಮ ಕುಟುಂಬದವರು ಎಲ್ಲರನ್ನೂ ಕೂಡ ಸ್ನೇಹಿತರುಗಳನ್ನ, ಮತ್ತು ಕ್ರೀಡಾ ಲೋಕದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ವಿಮಲ್ ಕುಮಾರ್ ಇರ್ಬೋದು ಅಥವಾ ನಮ್ಮ ಪ್ರಕಾಶ್ ಕುರ್ಕೋಣೆ ಅವರು ಇರ್ಬೋದು, ಎಲ್ಲರೂ ನಾವೆಲ್ಲ ಒಂದು ನಮ್ಮ ಬ್ಯಾಡ್ಮಿಂಟನ್ ಕ್ಷೇತ್ರ ಮತ್ತೊಂದರಿಂದ ಭಾಳಷ್ಟು ಜೊತೆಯಾಗಿ ಬಂದ ಚಿತ್ರರಂಗ ಕ್ಷೇತ್ರದಲ್ಲೂ ಎಲ್ಲ ನಮ್ಮ ಇವಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಹಿರಿಯ ಕಲಾವಿದರುಗಳು, ಆಮೇಲೆ ಟೆಕ್ನಿಷಿಯನ್ಸು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಡ್ರೆಸ್ನವ್ರು ಇರ್ಬೋದು, ಒಕ್ಕೂಟದವ್ರು ಇರ್ಬೋದು, ಈ ಥರ ಎಲ್ಲರನ್ನೂ ಕೂಡ ಆಮಂತ್ರಣ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದೆ. ಅಲ್ಲೆಲ್ಲ ಎಲ್ಲರೂ ಒಂದು ಹತ್ರ ದೂರದೆಲ್ಲ ಯೋಚನೆ ಮಾಡಿ 2-3 ಅಕ್ಕಪಕ್ಕ ತಪ್ಪಿರೋವು ಕೂಡ ಆಗ್ಬಿಡ್ಬೋದು ನಾಳೆ ದಿನ ಅವ್ರು ಬೈಕೊಬೋದು. ಹಾಗಾಗಿ ಮತ್ತು ಶ್ರೀಗಳ ಮಠಗಳನ್ನು ಕೂಡ ಮುಟ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದೀವಿ. ಅವ್ರನ್ನ ಎಲ್ಲರನ್ನೂ ಕೂಡ ಆಮಂತ್ರಣ ಮಾಡ್ಕೊಂಡಿದ್ವಿ, ಎಲ್ಲರೂ ಒಂದು ಬಂದ್ಬಿಟ್ಟು ಹರಿಸ್ತೀವಿ ಮತ್ತು ಅವರನ್ನ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ರೆ ತಾವು ಕೂಡ ಜೊತೆಗಿರಬೇಕು ಬಂದು ಮದುವೆಯಲ್ಲೇ ನಮ್ಮ ಮಗಳ ನಮ್ಮ ರೇಣುಕಾಂಬದಿಂದ ನಿಮ್ಮದೇ ರೇಣುಕಾಂಬ ಇದೆ, ಹಾಗಾಗಿ ಇಲ್ಲಿ ತಾಕೆ ತೆಂಗಿನ ಬಂದು ತಾವೆಲ್ಲ ಇರ್ತೀವಿ ಅಂತ. ಮತ್ತು ತಾವು ಅವತ್ತಿನ ದಿನ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ವಲ್ಪ ಕ್ಯಾಮ್ರಾಸ್ ಗಿಮ್ರಾಸ್ ಎಲ್ಲದನ್ನು ಒಂದು ಸ್ವಲ್ಪ ತಾವು ಫ್ರೀ ಆಗಿರ್ತೀವಿ ಅನ್ನೋದಾದ್ರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಎಲ್ಲ ನಮ್ದು ಇದೆ, ಇದು ನಮ್ಮ ಕಸುಬು ಆಗಬೇಕು, ಇದು ಆಗಬೇಕು ಅಂದರೆ ವಿ ಡೋಂಟ್ ಮೈಂಡ್ ಅಟ್ ಆಲ್. ಯು ಆರ್ ಆಲ್ವೇಸ್ ವೆಲ್ಕಮ್ ಟು, ಬಿಕಾಸ್ ಫೋಟೋಸ್ಗೆ ಮತ್ತೊಂದಕ್ಕೆ ಕ್ಯಾಮ್ರಾಗೆ ಎಲ್ಲದಕ್ಕೂ ಕೂಡ ಅದಕ್ಕೆಲ್ಲದಕ್ಕೂ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆನ ನಮ್ಮದು ಮೇನ್ ಔಟ್ಶೂಟ್ ಏನಿರ್ತದೆ ನಮ್ಮ ಬ್ಯಾಕಪ್ ಟೀಮ್ನಲ್ಲಿ ಅದಕ್ಕೆ ಔಟ್ಪುಟ್ಗಳನ್ನು ನಿಮಗೆ ಬೇಕು ಅಂದರೆ ಹಾಗೂ ಕೂಡ ನಾನೊಂದು ಅವಕಾಶವನ್ನು ರೆಡಿ ಮಾಡಿಸ್ಕೊಡ್ತೀನಿ. ಸೊ ದಟ್ ನಿಮಗೆ ಎಲ್ಲ ರೀತಿಯ ಏನೇನು ನಡೀತದೆ ಅದನ್ನು ನಾವು ಸುಮ್ಮನೆ ಮತ್ತೆ ಅಲ್ಲಿ ಬಂದು ನಮಗೆ ಸಿಗೋದಿಲ್ಲ ಅಥವಾ ಜನ ಇಲ್ಲೊಂದು ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಬಿಟ್ಟು ಇದು ಮಾಡ್ತಾರೆ ಅನಿಸಿದರೆ, ನಮಗೇನಾದರೂ ಇಲ್ಲ ಇದು ಮಾಡಿದರೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಾವೇನಾದ್ರು ಬಯಸಿದರೆ ಆ ಥರನೂ ಕೂಡ ಮಾಡೋದಕ್ಕೆ ಬ್ಯಾಕಪ್ನ ಮಾಡಿರ್ತೀವಿ. ನಮಗಿಲ್ಲಿ ಈವೆಂಟ್ ಮ್ಯಾನೇಜರ್ ಆಗಿ ಅನಿಲ್ ಇದ್ದಾರೆ ಮತ್ತು ವೇದ್ ಇದ್ದಾರೆ. ಸೊ ಅವರಿಬ್ಬರು ಕೂಡ ಸಂಪರ್ಕದಲ್ಲಿ ತಮ್ಮ ಸಂಪರ್ಕದಲ್ಲಿ ಇರ್ತಾರೆ. ಪಿ ಆರ್ ಒ ವೆಂಕಟೇಶ್ ಮುಖೇನ ಅದನ್ನು ಸಂಪರ್ಕದಲ್ಲಿ ತಮಗೆ ಮಾಡ್ಕೊಡ್ತೀನಿ. ಹೇಗೆ ಮಾಡಿಕೊಡ್ಬೇಕು, ಏನು ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನೆಲ್ಲರನ್ನೂ ಕೂಡ ತಮ್ಮ ಸಲಹೆ ಮೇಲೆ ಅದನ್ನು ಮಾಡ್ತೀನಿ. ಇಲ್ಲ ನಮಗೆ ಕೀ ಒಂದು ಗೋಲ್ಡನ್ ಮೂಮೆಂಟ್ಸ್ ಲಕ್ಕಿ ಮೂಮೆಂಟ್ಸ್ ಬೇಕು ನಮ್ಮ ಕ್ಯಾಮ್ರಾದಲ್ಲೇ ನಾವು ಸರಿ ಮಾಡ್ತೀವಿ ಅಂತ ಹೇಳಿ ತಾವೇನಾದ್ರು ಅಪೇಕ್ಷೆ ಪಟ್ಟರೆ ನಿಮ್ಮ ಇದಕ್ಕೆ ಅಪೇಕ್ಷೆಗೆ ನಾವು ಅಡ್ಡ ಬರೋದಿಲ್ಲ. ಒಂದು ಸ್ವಲ್ಪ ನಿಮ್ಮ ಸಹಕಾರ ಕೊಡಿ, ಯಾಕಂದರೆ ಒಂದು ಸ್ವಲ್ಪ ಕೆಲವು ಟೈಮ್ ಒಂದೊಂದು ಸರಿ ಕ್ರೌಡ್ ಜಾಸ್ತಿ ಆಗುವಂಥ ಲಕ್ಷಣ ಬೆಳಗ್ಗೆ ಮತ್ತು ಸಾಯಂಕಾಲ ಅನ್ನಿಸುತ್ತೆ. ಬಟ್ ಒಂದು ಸ್ವಲ್ಪ ಅದನ್ನು ಹಿಡಿತ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಆದರೂ ಕೂಡ ಒಂದು ಸ್ವಲ್ಪ ಆ ಥರ ಏನಾದರೂ ಸಿಚುವೇಶನ್ ಬಂದರೆ ನಾವೊಂದು ನಮ್ಮ ಫ್ಯಾಮಿಲಿಯ ಮದುವೆ ಅಂತೇಳಿ ನಮ್ಮನ್ನು ಸಹಕಾರವನ್ನು ಕೂಡ ನಾನು ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ನಾನು ವಿನಂತಿ ಮಾಡ್ಕೊತೀನಿ. ಸೊ ಇಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಅರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಯಪೂರ್ವಕವಾಗಿ ತಮಗೆ ನಾನು ಆಮಂತ್ರಣವನ್ನು ಮಾಡಿ ತಾವೆಲ್ಲರೂ ಮದುವೆಗೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ
ನಮ್ಮ ಮನೆಯವರ ವತಿಯಿಂದ, ಮಗನ ವತಿಯಿಂದ, ಇಡೀ ಬಂಗಾರಪ್ಪ ಕುಟುಂಬದ ವತಿಯಿಂದ, ಅತಿಲಿ ಫ್ಯಾಮಿಲಿಯವರ ವತಿಯಿಂದ, ರಾಜ್ಕುಮಾರ್ ಅವರ ಕುಟುಂಬದ ವತಿಯಿಂದನೂ ಕೂಡ, ಮತ್ತು ನಮ್ಮ ನೆಟ್ಕಲಪ್ಪ ಫ್ಯಾಮಿಲಿ ಗುರುಸ್ವಾಮಿ ತಾತವರ ಕುಟುಂಬದ ವತಿಯಿಂದ, ಶಿಂದೆ ಫ್ಯಾಮಿಲಿ ಕುಟುಂಬದ ವತಿಯಿಂದ, ಹೆಚ್ ಇ ರಾಮುಲು ಅವರು ಆ ಕಡೆ ನಮ್ಮ ಗಂಗಾವತಿ ಅವರ ಕುಟುಂಬದಿಂದ, ಮತ್ತು ವೆಂಕಸ್ವಾಮಿ ತಾತವರು ನಮಗೆ ಮೇಜರ್ ಆಗಿ ಇದ್ದಂಥವ್ರು ಇದು, ಮತ್ತೆಲ್ಲರಿಗಿಂತ ಹೆಚ್ಚಾಗಿ ಸಾರೇಕೊಪ್ಪ ಬಂಗಾರಪ್ಪ, ಸಾರೇಕೊಪ್ಪ ಮನೆತನದಿಂದ ನಮ್ಮೆಲ್ಲರೂ ಕೂಡ ನಾನು ವಿನಯಪೂರ್ವಕವಾಗಿ ತಾವೆಲ್ಲರೂ ಮಧುಮಕ್ಕಳನ್ನ ಬಂದು ಆಶೀರ್ವದಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ.